ಪ್ರಿಯ ಕೇಳುಗರೆ, ಈಗ ಕೆಯಲ್ಲಿ ಧ್ವನಿಯಿಂದ ಮೂಡಿ ಬರ್ತಾ ಇದೆ ಶುಭೋದಯ, ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಆತ್ಮೀಯರೇ, ಒಬ್ಬ ಯೋಗಿಯು ರಾಜನ ಮುಂದೆ ಹೀಗೆ ಹೇಳ್ತಾನೆ, ನಾವು ಈ ಆಶ್ರಮದಲ್ಲಿ ಕಾವಿ ಬಟ್ಟೆಯನ್ನು ಉಟ್ಟುಕೊಂಡು ಸಂತೃಪ್ತರಾಗಿದ್ದೇವೆ, ನೀವು ಕೂಡ ಅರಮನೆಯಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಉಟ್ಟುಕೊಂಡು ಸಂತೃಪ್ತರಾಗಿದ್ದೀರಿ. ನಮ್ಮಿಬ್ಬರ ಸಂತೃಪ್ತಿಯ ಹಿಂದೆ ಇರುವ ಕಾರಣ ಒಂದೇ, ನಿಯಂತ್ರಣವಿಲ್ಲದ ಕಾಮ ದುರಾಸೆ ಇದ್ದರೆ ಮನಃಶಾಂತಿ ಇರೋದಿಲ್ಲ, ಅದುವೇ ಬಡತನ. ಆತ್ಮಸಂತೃಪ್ತಿಯೇ ನಿಜವಾದ ಸಿರಿತನ. ಸುಭಾಷಿತದಲ್ಲಿ ಬರುವ ಈ ಮಾತು ಸತ್ವಭರಿತ. ಪ್ರಿಯ ಕೇಳುಗರೆ, ಜೀವಿ ಕಲಾಬಳಗದ ಗದಿಗೆಯ ಹಿರೇಮಠವರು ಸಾತ್ವಿಕ ಸಂದೇಶ ಸಾರುವ ಮೌಲ್ಯಯುತ ಮಾತುಗಳನ್ನಾಡಲಿದ್ದಾರೆ. ಬನ್ನಿ ಕೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ತಮಗೆಲ್ಲ ಗದಿಗೆ ಹಿರೇಮಠನ ನಮಸ್ಕಾರಗಳು. ವಿದ್ಯಾತುರುಣಾಂ ನ ನಿದ್ರಾ ನ ಸುಖಂ ಎಂಬ ಮಾತೊಂದಿದೆ. ಕಲಿತುಕೊಳ್ಳಬೇಕು ಎಂಬ ಒಲವಿಗೆ ನಿಶ್ಚಲದ ಮನೋಬಲವೊಂದು ಛಲವಾಗಿ ನಿಂತು ಬಿಟ್ಟರೆ ಕಲಿಕೆಯ ಆತುರತೆ ಗಟ್ಟಿಗೊಳ್ಳುತ್ತದೆ. ಹೀಗಾದಾಗ ನಿದ್ರೆ ನೀರಡಿಕೆಗಳ ಸುಖ ಸುಪ್ಪತ್ತಿಗೆಯ ಅರಿವೇ ಸಾಧಕನ ಹತ್ತಿರ ಸುಳಿಯುವುದಿಲ್ಲ. ಗುರಿಯೊಂದೇ ಕಣ್ಮುಂದೆ ಇರುತ್ತದೆ. ಈ ಹಂಬಲ ವಿದ್ಯಾರ್ಥಿಗಳಲ್ಲಿ ತುಂಬುವ ಕೆಲಸವನ್ನು ಯೋಗ್ಯವಾದ ಗುರು ಮಾಡುತ್ತಾನೆ. ಶಿಕ್ಷಕನಾದವನಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ಬೋಧನೆಯಿಂದ ಸಂತುಷ್ಟಗೊಳಿಸುವ ಸಂತೃಪ್ತಿಗೊಳಿಸುವ ಕಲೆ ಮತ್ತು ಜ್ಞಾನವಿರಬೇಕಾಗುತ್ತದೆ. ಅಂದರೆ ಶಿಕ್ಷಕ ಸ್ವತಃ ಸ್ವಾಧ್ಯಾಯಶೀಲನಾಗಿರಬೇಕು. ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಎನಿಸದೆ ಬೋಧನೆ ಪಾರದರ್ಶಕವಾಗಿರಬೇಕು. ಅಂದಾಗ ಮಾತ್ರ ಇಂಥವರಿಂದ ಹರಿದು ಬರುವ ಜ್ಞಾನ, ಪ್ರತಿಯೊಂದು ಮಾತು ವಿದ್ಯಾರ್ಥಿಯ ಮನೋಭೂಮಿಕೆಯಲ್ಲಿ ನಾಟಿ ಉತ್ತಮ ಫಲವನ್ನು ನೀಡಲು ಸಾಧ್ಯವಾಗ್ತದೆ. ಅಂಥ ಮಕ್ಕಳು ಭವಿಷ್ಯದ ನಾಡಿನ ಉತ್ತಮ ನಾಗರಿಕರಾಗಿ ಕರ್ತವ್ಯ ಕರ್ಮ ನಿರ್ವಹಿಸುವಲ್ಲಿ ಸಮರ್ಥರಾಗ್ತಾರೆ. ಅದಕ್ಕೆಂದೇ ಇಂಥ ಶಿಕ್ಷಕರಿಗೆ ಆಚಾರ್ಯ ದೇವೋ ಭವ ಎಂಬ ನುಡಿ ಸರಿಹೊಂತದೆ. ಇದರ ಜೊತೆಗೆ ವಿದ್ಯಾರ್ಥಿಗಳು ಸಹ ಸ್ಪಂದಿಸಿ ತಮ್ಮ ಬಾಳನ್ನು ಬೆಳಗಿಸಿಕೊಳ್ಳಬೇಕಾಗ್ತದೆ. ಈ ಹಂತದಲ್ಲಿ ಪಾಲಕರ ತಂದೆ ತಾಯಿಗಳ ಕರ್ತವ್ಯವೂ ಕೂಡ ಬಹಳ ಮುಖ್ಯ. ಶಿಕ್ಷಕ, ವಿದ್ಯಾರ್ಥಿ, ಪಾಲಕ, ಈ ತ್ರಿಕೋನ ರೀತಿಯಲ್ಲಿ ಶಿಕ್ಷಣ ಪ್ರಕ್ರಿಯೆ ಪೂರಕಗೊಂಡಾಗ ಕಲಿಕೆ ಯಶಸ್ಸು ಕಾಣುತ್ತದೆ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಮೂರು ಶುದ್ಧ ವೈರಿಗಳು ಎಂದು ಸರ್ವಜ್ಞ ಸಾರಿದ್ದಾನೆ. ಕಷ್ಟಕಾಲದಲ್ಲಿ ಯಾರೂ ನಮ್ಮ ಜೊತೆ ಬರುವುದಿಲ್ಲ. ಅಷ್ಟೇ ಏಕೆ, ನಮ್ಮ ನೆರಳೇ ನಮ್ಮ ಜೊತೆ ಇರುವುದಿಲ್ಲ. ನಾವು ಬೆಳಕಿನಲ್ಲಿದ್ದಾಗ ಮಾತ್ರ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸ್ತದೆ. ಅದೇ ರೀತಿ ನಾವು ಜ್ಞಾನಿಗಳಾಗಿದ್ದರೆ, ಸ್ಥಿತಿವಂತರಿದ್ದರೆ ಮಾತ್ರ ಅದು ನಮ್ಮ ಬೆಳಕಾಗ್ತದೆ. ಆಗ ನೆರಳೋಪಾದಿಯ ಜನ ನಮ್ಮ ಸುತ್ತಮುತ್ತ ತುಂಬಿರ್ತಾರೆ. ಅದಕ್ಕೆಂದೇ ಸರ್ವತ್ರ ಗುಣವಾನ್ ದೇಶೋ ಶೋಭ್ಯತೆ ಪ್ರತಿಥೋ ನರಹ ಮಣಿಹಿ ಶೀರ್ಷೇ ಗಲೆ ಬಾಹೌ ಯತ್ರ ಕುತ್ರಾಪಿ ಶೋಭ್ಯತೆ ಎಂದು ಸುಭಾಷಿತಕಾರ ಹೇಳಿದ್ದಾನೆ. ಸರ್ವತ್ರ ಗುಣಗಳಿಂದ ಶೋಭಿತವಾಗಿರತಕ್ಕಂಥದ್ದೇ ವಿದ್ಯೆ, ಜ್ಞಾನ. ಈ ಜ್ಞಾನದ ಬಲವೊಂದಿದ್ದರೆ ಆತ ದೇಶದ ಈ ಜಗತ್ತಿನ ಯಾವುದೇ ಭಾಗದಲ್ಲಾದರೂ ತನ್ನ ಪ್ರತಿಭೆಯಿಂದ ಪ್ರತಿಫಲನ ಹೊಂದೇ ಹೊಂತಾನೆ. ಮುತ್ತು, ರತ್ನ, ವಜ್ರ, ಬಂಗಾರ ದೇಹದ ಯಾವುದೇ ಭಾಗದಲ್ಲಿ ಹಾಕಿದರೂ ಸಹ ಅದು ಶೋಭಿಸುತ್ತದೆ, ತನ್ನ ಗುಣದಿಂದ ಮಿಂಚುತ್ತದೆ. ಹಾಗೆ ವಿದ್ಯೆಯ ಫಲವಾಗಿದೆ. ಅದಕ್ಕೆಂದೇ ಒಬ್ಬ ಕವಿ, ಧನ ಕನಕವು ಗಳಿಸಿದ್ದೆಲ್ಲವೂ ನಂಬಬೇಡದು ಅಸ್ಥಿರ, ಬಳಸಿದಂತೆ ಗಳಿಕೆಯಾಗುವ ನಿಧಿಯ ಪಡೆ ಅದು ಅಕ್ಷರ ಎಂದು ಹೇಳಿದ್ದಾನೆ. ಐಶ್ವರ್ಯ ಬಳಸಿದರೆ ಕರಗುತ್ತದೆ, ವಿದ್ಯೆಯನ್ನು ಬಳಸಿದಷ್ಟು ಅದು ಗಳಿಕೆಯಾಗಿ ಬೆಳವಣಿಗೆಯಾಗ್ತದೆ ಎನ್ನುವುದು ಸತ್ಯವಾದಂತಹ ಮಾತಾಗಿದೆ. ವಿದ್ಯೆ ಬುದ್ಧಿಗೆ ಮೆರುಗನ್ನು ನೀಡಿ ಶೋಭಿಸುವಂತೆ ಮಾಡುತ್ತದೆ. ಮನುಷ್ಯನಲ್ಲಿರುವ ಬುದ್ಧಿಗೆ ವಿದ್ಯೆಯ ಬಲವೊಂದು ಕೂಡಿಬಿಟ್ಟರೆ ಅಭೂತಪೂರ್ವವಾದ ಸಾಧನೆ ಸಿದ್ಧಿಸುತ್ತದೆ. ಜಗದ ಪ್ರತಿ ಜೀವಿಗೂ ವಿದ್ಯೆಯ ಅವಶ್ಯಕತೆ ಇದೆ. ವಿದ್ಯಾವಿಹೀನ ಪಶು ಎಂಬ ಮಾತು
ವಿದ್ಯಾವಂತನಲ್ಲದವನ ಹೀನಾಯ ಸ್ಥಿತಿಯನ್ನು ತಿಳಿಸುತ್ತದೆ. ಅದಕ್ಕೆಂದೇ ವಿದ್ಯೆ ಇಲ್ಲದವನ ಬಾಳು ಹಾಳೂರು ಹದ್ದಿಗಿಂತ ಕಡೆ ಎಂದು ಸರ್ವಜ್ಞ ಮನವಿಚ್ಚಿ ಹೇಳಿದ್ದಾನೆ. ಪೂರ್ವಜರು ಗುರುಕುಲಗಳಿಗೆ ಮಕ್ಕಳನ್ನು ಕಳುಹಿಸಿ ಲೌಕಿಕ ಮತ್ತು ಪಾರಮಾರ್ಥಿಕ ಜ್ಞಾನಗಳನ್ನು ಕೊಡಿಸ್ತಿದ್ರು. ಗುರುಕುಲದಲ್ಲಿ ಆಶ್ರಮದ ಆಚಾರ ವಿಚಾರ ನೀತಿ ನಿಯಮಗಳಿಗೆ ಹೊಂದಿಕೊಂಡು ಬೆಳೆಯುವ ಮಕ್ಕಳು ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನೂ ಪಡೆಯುತ್ತಿದ್ದರು. ಸಂಸ್ಕಾರದ ಬಲದಿಂದ ಸಂಸ್ಕೃತಿವಂತರಾಗಿ ತಯಾರಾಗ್ತಿದ್ದರು. ಆದರೆ ಇಂದಿನ ಪರಿಸ್ಥಿತಿ ತದ್ವಿರುದ್ಧವಾಗಿದೆ. ಗುರುಕುಲಗಳು ಅಸ್ತಿತ್ವ ಕಳೆದುಕೊಂಡಿವೆ. ವಿದ್ಯಾರ್ಥಿಗಳು ನೀತಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಹೀಗಾಗಿ ವಿದ್ಯೆ ಮೌಲ್ಯವನ್ನು ಕಳೆದುಕೊಳ್ತಾ ಇದೆ. ಇದೆಲ್ಲವನ್ನು ಮುಂಚೆಯೇ ಅರಿತಂತಹ 12ನೇ ಶತಮಾನದ ಶರಣ ಅಲ್ಲಂಪ್ರಭುಗಳು ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದಿನಯ್ಯ, ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದಿನಯ್ಯ, ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದಿನಯ್ಯ, ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದಿನಯ್ಯ, ಇಂತಿ ನಿನ್ನ ಕಾಲದ ಮಹಿಮೆಗೆ ಬೆರಗಾದಿನಯ್ಯ ಗುಹೇಶ್ವರ ಎಂದಿದ್ದಾರೆ. ಈಗಿನ ವಿದ್ಯಾರ್ಥಿಗಳ ಪರಿಸ್ಥಿತಿಯು ಇದಕ್ಕೆ ಅನ್ವಯವಾಗುವಂತೆ ನಡೆಯುತ್ತಿದೆ. ಹೀಗಾಗಿ ವಿದ್ಯೆ ವಿನಯತೆಯನ್ನು ಕಳೆದುಕೊಂಡು ವಿಧೇಯ ಭಾವವನ್ನು ಮರೆತು ಸ್ವೇಚ್ಛೆಯಾಗತೊಡಗಿದೆ. ಮನಸ್ಸಿನ ಚಾಂಚಲ್ಯ ಭಾವ ಬಲಿತು ಮಂಗತನದ ಮರಳಾಟದಲ್ಲಿ ಮುಳುಗಿ ದಾರಿಗಾಣದಂತಾಗಿದೆ. ಇದಾಗಬಾರದು ಎಂದರೆ ವಿದ್ಯೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ವ್ಯವಸ್ಥಿತವಾಗಿ ಬೆಳೆದು ಮನುಜನ ಬಾಳನ್ನು ಬೆಳಗಬೇಕಾಗಿದೆ. ವಿದ್ಯೆ ಎನ್ನುವುದು ಶರೀರೀಯ ಲೌಕಿಕ ಮತ್ತು ಪಾರಮಾರ್ಥಿಕ ಜ್ಞಾನವನ್ನು ಬೆಳಗಿಸುತ್ತದೆ. ಕಾರಣ ನಾವು ವಿದ್ಯೆಯನ್ನು ಪಡೆದುಕೊಂಡು ವಿದ್ಯಾವಂತರಾಗಿ ನಡೆದು ವಿನಯಶೀಲತೆಯನ್ನು ಬೆಳೆಸಿಕೊಂಡು ಆ ವಿದ್ಯೆಯನ್ನು ಸುವಿಚಾರದಲ್ಲಿ ಬೆರೆಸಿ ಸನ್ಮಾರ್ಗದತ್ತ ಸಾಗಿ ಆತ್ಮವಿದ್ಯೆಯನ್ನು ಅರಿತು ಅಧ್ಯಾತ್ಮ ಅನುಸರಿಸಿ ನಡೆದದ್ದಾದರೆ ಮಾನವ ಧರ್ಮವನ್ನು ನಾವು ಪಾಲಿಸಿದಂತಾಗುತ್ತದೆ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೆ ಕೇಯಲ್ಲಿ ಧ್ವನಿಯಿಂದ ಮೂಡಿ ಬಂತು ಶುಭೋದಯ, ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಜಿವಿ ಕಲಾಬಳಗದ ಅಧ್ಯಕ್ಷ ಗದಿಗೆಯ್ಯ ಹಿರೇಮಠವರು ನೈತಿಕ ಸಂದೇಶ ಸಾರುವಂತಹ ಸತ್ವಭರಿತವಾದ ಮಾತುಗಳನ್ನಾಡಿದ್ರು. ಅವರಿಗೆ ಕೆಎಲ್ಇ ಧ್ವನಿಯ ಪರವಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮಸ್ಕಾರ.